ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ಭಾರತ್ ಜೋಡೋ ಯಾತ್ರೆ, ಅದರಲ್ಲೂ ಇಡೀ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕೂಡ ರಾಹುಲ್ ಗಾಂಧಿ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಸಾರಥ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವೀರ ಸೈನಿಕರಂತ ಹೆಜ್ಜೆ ಹಾಕ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕೂಡ ಭಾರತ್ ಜೋಡೋ ಯಾತ್ರೆ ತುಂಬಾ ಹವಾ ಸೃಷ್ಟಿಸಿತು. ಶನಿವಾರ ಬಳ್ಳಾರಿಯಲ್ಲಿ ಅಂತ್ಯವಾದಂಥ ಭಾರತ್ ಜೋಡೋ ಯಾತ್ರೆ ಇದೀಗ ಆಂಧ್ರಪ್ರದೇಶದಲ್ಲಿ ಒಂದೆರಡು ದಿನಗಳ ಕಾಲ ಸಂಚರಿಸಲಿದೆ. ಆ ನಂತರದಲ್ಲಿ ಮತ್ತೆ ರಾಜ್ಯಕ್ಕೆ ಭಾರತ್ ಜೋಡೋ ಯಾತ್ರೆ ಬರಲಿದೆ. ಅಕ್ಟೋಬರ್ 22 ರಾಯಚೂರಿನಲ್ಲಿ ಬೃಹತ್ ಸಮಾವೇಶಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಅದಕ್ಕಾಗಿ KPCC ಸಾಕಷ್ಟು ಸಿದ್ಧತೆಗಳನ್ನ ನಡೆಸ್ಕೊಂಡಿದೆ. ಆದ್ರೀಗ ಅಸಲಿ ಸಂಗತಿ ಏನಂದರೆ, ಪ್ರಿಯಾಂಕಾ ಗಾಂಧಿ ಎಂಟ್ರಿ ಕೊಡ್ತಿರೋದು. ಪ್ರಿಯಾಂಕಾ ಗಾಂಧಿ ಭಾರತ್ ಜೋಡೋ ಯಾತ್ರೆ ಹೆಸರಲ್ಲಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಈ ಮೊದಲೇ ಮೈಸೂರಿಗೆ ಅವರು ಬರಬೇಕಿತ್ತು, ಆದರೆ ಸಾಕಷ್ಟು ಕಾರಣಗಳಿಂದಾಗಿ ಅವರು ಎಂಟ್ರಿ ಕೊಡೋಕ್ಕೆ ಆಗಿರಲಿಲ್ಲ. ಇದೀಗ ಪ್ರಿಯಾಂಕಾ ಗಾಂಧಿ ಅಕ್ಟೋಬರ್ 22 ರಾಯಚೂರಿಗೆ ಬರ್ತಿರೋದು, ಭಾರತ್ ಜೋಡೋ ಯಾತ್ರೆಯಲ್ಲಿ ಪಾಲ್ಗೊಳ್ತಿರೋದು ದೇಶ ಮಟ್ಟದಲ್ಲಿ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಅದಕ್ಕೆ ಕಾರಣ ಈ ಹಿಂದಿನ ಇಂದಿರಾ ಗಾಂಧಿ ಮತ್ತು ಸೋನಿಯಾ ಗಾಂಧಿಯ ಸೃಷ್ಟಿಸಿದಂಥ ಇತಿಹಾಸ. ಹೌದು ವೀಕ್ಷಕರೇ, ಕಾಂಗ್ರೆಸ್ ದೇಶದಲ್ಲಿ ಹೇಳ ಹೆಸರಿಲ್ಲದಂತಾಯಿತು ಅನ್ನುವಂಥ ಸಂದರ್ಭದಲ್ಲಿ ದೇವರಾಜ ಅರಸು ಅವರು ಇಂದಿರಾ ಗಾಂಧಿಯವ್ರನ್ನ 1978 ಚಿಕ್ಕಮಗಳೂರು ಚುನಾವಣೆಗೆ ಕರ್ಕೊಂಡ್ಬಂದು ನಿಲ್ಲಿಸಿ ಅವರನ್ನು ಗೆಲ್ಲಿಸ್ತಾರೆ. ಅಲ್ಲದೆ ಕೇಂದ್ರದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅದೇ ರೀತಿ 1999 ಸೋನಿಯಾ ಗಾಂಧಿ ಬಳ್ಳಾರಿಗೆ ಎಂಟ್ರಿ ಕೊಡ್ತಾರೆ, ಸುಷ್ಮಾ ಸ್ವರಾಜ್ ವಿರುದ್ಧ ಅಭೂತಪೂರ್ವ ಯಶಸ್ಸನ್ನು ಸಾಧಿಸ್ತಾರೆ. ಆದರೆ ಇದೀಗ ಪ್ರಿಯಾಂಕಾ ಗಾಂಧಿ ಎಂಟ್ರಿ ಕೊಡ್ತಿರೋದು ಭಾರತ್ ಜೋಡೋ ಯಾತ್ರೆಗೋ ಅಥವಾ 2024 ಚುನಾವಣೆಗೆ ರಣಕಹಳೆಯನ್ನು ಮೊಳಗಿಸೋಕೋ, ಇಂಥದ್ದೊಂದು ಚರ್ಚೆ ಇದೀಗ ರಾಜ್ಯ ರಾಜಕೀಯದಲ್ಲಿ, ದೇಶದ ರಾಜಕೀಯದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಮುಗಸಾಲೆಯಲ್ಲಿ ಸಾಕಷ್ಟು ಬಿಸಿ ಬಿಸಿ ಚರ್ಚೆ ಆಗ್ತಿದೆ. ಈ ಮೊದಲೇ ಸಿದ್ದರಾಮಯ್ಯನವರು ಸಾಕಷ್ಟು ಸಲ ಹೇಳಿದರು, ಪ್ರಿಯಾಂಕಾ ಗಾಂಧಿಯವ್ರನ್ನ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕಕ್ಕೆ ಕರ್ಕೊಂಡು ಬಂದು ಸ್ಪರ್ಧಿಸ್ತೀವಿ ಅಂತ. ಇದು ಅದರ ಮೊದಲ ಭಾಗವಾ ಭಾರತ್ ಜೋಡೋ ಯಾತ್ರೆ? ಯಾಕಂದರೆ ಮೈಸೂರು ಯಾತ್ರೆಯಲ್ಲಿ ಸೋನಿಯಾ ಗಾಂಧಿ ಎಂಟ್ರಿ ಕೊಟ್ಟರು, ಮಗನಿಗೆ ಸಾಥ್ ಕೊಟ್ಟರು. ಸೋನಿಯಾ ಗಾಂಧಿ ಆಗಮನದೊಂದಿಗೆ ಭಾರತ್ ಜೋಡೋ ಯಾತ್ರೆ ಹೊಸ ಕಹಳೆಯೊಂದಿಗೆ, ಹೊಸ ಹುಮ್ಮಸ್ಸಿನೊಂದಿಗೆ ಸಾಕ್ತು, ಕರ್ನಾಟಕದಲ್ಲಿ ಅಭೂತಪೂರ್ವ ಯಶಸ್ಸನ್ನು ಕೂಡ ಸಾಧಿಸ್ತು. ಸಿದ್ದರಾಮೋತ್ಸವದ ಬಳಿಕ ರಾಜ್ಯದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಕಾಂಗ್ರೆಸ್ ತನ್ನ ಪ್ರಭಾವ ಏನು, ಕಾಂಗ್ರೆಸ್ಗೆ ಜನ ಯಾವ ರೀತಿ ಮನ್ನಣೆ ಹಾಕ್ತಿದ್ದಾರೆ, ಕಾಂಗ್ರೆಸ್ಗೆ ಎಲ್ಲೋ ಒಂದು ಅರ್ಥದಲ್ಲಿ ಜನ ಈ ಬಾರಿ ಸಪೋರ್ಟನ್ನು ಮಾಡ್ತಾರಾ, ದೇಶದಲ್ಲಿ ರಾಜ್ಯದಲ್ಲಿ ಮೋದಿ ವಿರೋಧಿ ಅಲೆ ಶುರುವಾಗಿದೆಯಾ, ಇಂಥದ್ದೊಂದು ಪ್ರಶ್ನೆಗೆ ಮರು ಪ್ರಶ್ನೆಯನ್ನು ಹುಟ್ಟು ಹಾಕಿದ್ದು, ಹೌದು ಇರ್ಬೋದು ಅನ್ನೋ ಮರು ಪ್ರಶ್ನೆಯನ್ನು ಹುಟ್ಟು ಹಾಕಿದ್ದು ಭಾರತ್ ಜೋಡೋ ಯಾತ್ರೆ. ಸೋನಿಯಾ ಗಾಂಧಿ ಎಂಟ್ರಿ ಕೊಟ್ಟಮೇಲಂತೂ ಭಾರತ್ ಜೋಡೋ ಯಾತ್ರೆ ರಾಜ್ಯದಲ್ಲಿ ಸಾಕಷ್ಟು ಒಂದು ವೇಗವನ್ನು ಪಡ್ಕೊಳ್ತು. ಇದೀಗ ಪ್ರಿಯಾಂಕಾ ಗಾಂಧಿ ರಾಯಚೂರಿಗೆ ಎಂಟ್ರಿ ಕೊಡ್ತಾರೆ ಇದೇ ತಿಂಗಳ 22 ಶನಿವಾರ. ವೀಕ್ಷಕರೇ, ನಿಮ್ಮ ಪ್ರಕಾರ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಶಸ್ಸನ್ನು ಸಾಧಿಸುತ್ತಾ ಬಿಜೆಪಿಯನ್ನು ಮತ್ತೆ ಅಧಿಕಾರಕ್ಕೆ ಬರಬೇಕನ್ನೋ ಬಿಜೆಪಿ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಉಲ್ಟಾ ಮಾಡುತ್ತಾ ಜೋಡೆತ್ತಾಗಿರುವಂಥ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ರಾಜ್ಯದಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಪಠಿಸಿ ಸಾಮೂಹಿಕ ನಾಯಕತ್ವದೊಂದಿಗೆ ಜೊತೆಯಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರ ಬೆಂಬಲದೊಂದಿಗೆ ರಾಜ್ಯದಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿಸೋಕ್ಕೆ ಸಜ್ಜಾಗಿದ್ದಾರಾ? ಅದೇ ರೀತಿ ವಿಧಾನಸಭಾ ಚುನಾವಣೆ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಪ್ರಿಯಾಂಕಾ ಗಾಂಧಿ ಕರ್ನಾಟಕದಿಂದ ಸ್ಪರ್ಧಿಸ್ತಾರಾ ಅಥವಾ ಸ್ಪರ್ಧಿಸಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು, ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಬಹುಮತವನ್ನು ಸ್ಥಾಪಿಸಬೇಕು ಅನ್ನೋ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.